ಲೋಕಸಭೆ ಚುನಾವಣೆಗಾಗಿ ರಾಜಕೀಯ ಪಕ್ಷಗಳು ಭರ್ಜರಿಯಾಗಿ ತಯಾರಿಯನ್ನ ನಡೆಸ್ತಾ ಇವೆ. 28 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡೋಕೆ ಬಿಜೆಪಿಯವರು ಒಂದು ಕಡೆಯಲ್ಲಿ ಹರಸಾಹಸವನ್ನ ಮಾಡಿ ಪಟ್ಟಿಯನ್ನ ಫೈನಲ್ ಮಾಡಿ ಹೈಕಮಾಂಡ್ಗೆ ಕಳುಹಿಸುವಂತ ತಯಾರಿಯನ್ನ ನಡೆಸ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಒಂದು ಗೊಂದಲ ಇರೋದು, ಮೈತ್ರಿ ಪಕ್ಷಕ್ಕೆ ಎಷ್ಟು ಕ್ಷೇತ್ರವನ್ನ ಬಿಟ್ಟು ಕೊಡಬೇಕು ಅಂತ ಹೇಳಿ ಜೆಡಿಎಸ್ನವರು ಕೂಡ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ. ಇತ್ತ ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಕೂಡ ಪಟ್ಟಿಯನ್ನ ಅಂತಿಮಗೊಳಿಸೋಕೆ ಹರಸಾಹಸವನ್ನ ಮಾಡ್ತಾ ಇದೆ. ಈ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ, ಯಾಕಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ದಿನಾಂಕ ಕೂಡ ಘೋಷಣೆ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕು ಅಂತೇಳಿ ಕಸರತ್ತನ್ನು ನಡೆಸ್ತಾ ಇದ್ದಾವೆ. ನಿನ್ನೆ ದಿನ BJP ಕೋರ್ ಕಮಿಟಿ ಸಭೆಯನ್ನು ನಡೆಸಿದೆ. ಪಕ್ಷದ ಕಚೇರಿಯಲ್ಲಿ ನಡೆದಂಥ ಸಭೆಯಲ್ಲಿ ಪ್ರತಿಯೊಂದು ಕ್ಷೇತ್ರ ಅಂದರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಾಗಬಹುದು ಅಂತೇಳಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಹೈಕಮಾಂಡ್ಗೆ ಕಳಿಸೋದಕ್ಕೆ ತೀರ್ಮಾನವನ್ನು ಕೂಡ ಮಾಡಿಕೊಂಡಿದ್ದೆ. ಒಂದೊಂದು ಕ್ಷೇತ್ರದಲ್ಲೂ ಕನಿಷ್ಠ 2-3 ಅಭ್ಯರ್ಥಿಗಳನ್ನು ಪಟ್ಟಿ ಮಾಡಿ ಆ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಇದರ ಜೊತೆಯಲ್ಲಿ ಹಾಲಿ ಅಭ್ಯರ್ಥಿಗಳು ಅಂದರೆ ಸಂಸದರು ಯಾರ್ಯಾರು ಇದ್ದಾರೆ ಪ್ರಸ್ತುತ, ಅವರಿಗೂ ಕೂಡ ಟಿಕೆಟ್ ಕೊಡೋದು ಬಿಡೋದನ್ನು ಹೈಕಮಾಂಡೇ ತೀರ್ಮಾನ ಮಾಡಲಿ ಅನ್ನೋಂಥ ವಿಚಾರವನ್ನು ಕೂಡ ಮಾಡಿ ಅವರ ಹೆಸರನ್ನು ಕೂಡ ಮೊದಲನೇದಾಗಿ ಸೇರಿಸಿ ನಂತರ ಅವರ ಜೊತೆಯಲ್ಲಿ ಇನ್ನುಳಿದ ಒಂದಿಬ್ಬರು ಆಕಾಂಕ್ಷಿಗಳ ಹೆಸರನ್ನು ಸೇರಿಸಿ ಹೈಕಮಾಂಡ್ಗೆ ಕಳಿಸೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಅದೇ ರೀತಿಯಲ್ಲಿ ತುರುಸಿನ ಒಂದು ಚಟುವಟಿಕೆಯನ್ನು ನಡೆಸ್ತಾ ಇದೆ. ಇವತ್ತು ಸಭೆ ಕೂಡ ನಡೆದಿದೆ. ಕಾಂಗ್ರೆಸ್ನಲ್ಲಿ ಮಂತ್ರಿಗಳಿರುವಂಥವರಿಗೆ ಹೆಚ್ಚಿನ ಅವಕಾಶವನ್ನು ಕೊಟ್ಟು ಅವರನ್ನೇ ಕಣಕ್ಕಿಳಿಸಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಬಹುತೇಕ ಸಚಿವರು ಸ್ಪರ್ಧೆ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮೋದಿ ಅಲೆ ಇದೆ, ಕರ್ನಾಟಕದಲ್ಲಿ ಒಂದಷ್ಟು ಬೇರೆ ಬೇರೆ ಕಾರಣಕ್ಕಾಗಿ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ತಾವು ಯಾವುದೇ ರೀತಿಯ ಪ್ರಯತ್ನ ಮಾಡಿದ್ರೂ ಸಹಿತ ಹಿನ್ನಡೆ ಆದರೆ ಮುಂದೆ ತಮಗೆ ಸರ್ಕಾರದಲ್ಲಿ ಸಚಿವರಾಗಿ ಮುಂದುವರಿಯೋದಕ್ಕೆ ಕಷ್ಟ ಆಗ್ಬೋದು, ಒಂದಿಷ್ಟು ಮುಜುಗರವನ್ನು ಅನುಭವಿಸಬೇಕಾಗಿ ಬರುತ್ತೆ. ಈ ಎಲ್ಲ ಕಾರಣಗಳನ್ನು ಈ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ. ಆದಾಗ್ಯೂ ಸಹಿತ ಪ್ರಬಲ ಅಭ್ಯರ್ಥಿಗಳನ್ನು ಪ್ರಭಾವಿ ಅಭ್ಯರ್ಥಿಗಳನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ಒಂದೊಂದು ರೀತಿಯಲ್ಲಿ ತಮ್ಮ ಪ್ರಭಾವವನ್ನು ಉಳಿಸ್ಕೊಂಡಿರುವಂಥ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿ 20 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅಂತೇಳಿ ಕಾಂಗ್ರೆಸ್ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಅದಕ್ಕಾಗಿ ಮೀಟಿಂಗನ್ನು ನಡೆಸ್ತಾ ಇದೆ. ಮೀಟಿಂಗ್ನಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡಿ ಹೈಕಮಾಂಡ್ಗೆ ಕಳಿಸ್ಕೊಟ್ಟು ಹೈಕಮಾಂಡ್ ಅದನ್ನು ಅಂತಿಮಗೊಳಿಸಿ ವಾಪಸ್ ರಾಜ್ಯಕ್ಕೆ ಕಳಿಸ್ಲಿಕ್ಕಿದೆ. ಅಷ್ಟರ ಒಳಗಡೆಯಲ್ಲಿ ಚುನಾವಣೆ ಘೋಷಣೆ ಆಗುವಂಥ ನಿರೀಕ್ಷೆಯೂ ಕೂಡ ಇದೆ. ಯಾಕಂದರೆ ನಿನ್ನೆ ದಿನ BJPಯವರು ಕೋರ್ ಕಮಿಟಿ ನಡೆಸಿದಂಥ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತು ಹಾಸನ ಎರಡೂ ಕ್ಷೇತ್ರದ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಕಾರಣ ಏನಂತಂದರೆ JDSಗೆ ಎಷ್ಟು ಸ್ಥಾನಗಳನ್ನು ಬಿಟ್ಟು ಕೊಡಬೇಕು ಅನ್ನೋದು ಇದುವರೆಗೂ ಕೂಡ ಫೈನಲ್ ಆಗಿಲ್ಲ. ಹೀಗಾಗಿ 28 ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಾದರೆ ಯಾರನ್ನೆಲ್ಲ ಕಣಕ್ಕಿಳಿಸಬಹುದು ಅಂತೇಳಿ ಪ್ಲ್ಯಾನನ್ನು ಮಾಡಿಕೊಂಡು BJPಯವರು ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಹೀಗಾಗಿ JDS ಮತ್ತು BJP ಮೈತ್ರಿ ಆದಾಗ ಯಾವೆಲ್ಲ ಕ್ಷೇತ್ರಗಳು ಹೊಂದಾಣಿಕೆ ಆಗುತ್ತೆ, ಆ ಹೊಂದಾಣಿಕೆ ಆದಂಥ ಕ್ಷೇತ್ರದಲ್ಲಿ JDS ಕಣಕ್ಕಿಳಿಸುತ್ತೆ, ಉಳಿದಂಥ ಕ್ಷೇತ್ರದಲ್ಲಿ BJP ಕಣಕ್ಕಿಳಿಸುತ್ತೆ. ಸುಮಲತಾ ಅವರ ಮುಂದಿನ ನಡೆ ಏನು ಅಥವಾ ಅವರಿಗೆ ಏನು ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಇದೆಲ್ಲವನ್ನು ಕೂಡ ಮುಂದಿನ ದಿನದಲ್ಲಿ BJP ಹೈಕಮಾಂಡ್ ಚರ್ಚೆಯನ್ನು ಮಾಡಲಿಕ್ಕಿದೆ ಅನ್ನೋಂಥ ಮಾಹಿತಿ ಇದೆ. ಬಿಸಿಲ ಬೇಗೆ ನಡುವೆ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಎದುರಾಗಿರೋದು ಜಲಕಂಟಕ. ನೀರಿಲ್ಲದೆ ಜನರು ಪರದಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಈ ಟ್ಯಾಂಕರ್ನವರು ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಜನರು ರೋಸಿ ಹೋಗಿದ್ದಾರೆ. ಬೇಸಿಗೆ ಇನ್ನೂ ಕೂಡ ಆರಂಭ ಆಗಿಲ್ಲ, ಅದಕ್ಕೂ ಮುಂಚಿತವಾಗಿ ಈ ರೀತಿ ಆದರೆ ಹೇಗಪ್ಪ ಅಂತೇಳಿ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ದಿನೇ ದಿನೇ ಜೋರಾಗ್ತಾ ಇದೆ. ಒಂದ್ ಕಡೆ ಕಳೆದ ಸಾಲಿನಲ್ಲಿ ಮಳೆ ಇಲ್ಲದ ಕಾರಣದಿಂದಾಗಿ ಮಳೆ ಬಾರದೇ ಇರುವಂತ ಕಾರಣದಿಂದಾಗಿ ಈ ಬಾರಿಯ ಬಿಸಿಲು ಎನ್ನುವಂಥ ದೊಡ್ಡ ಮಟ್ಟದಲ್ಲಿ ಜನರನ್ನ ಕಾಡುತ್ತೆ. ಈ ಕಾರಣದಿಂದಾಗಿ ಜನ ಎಚ್ಚರಿಕೆಯಿಂದ ಇರುವಂತಹ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ನೀರಿನ ಅಭಾವ ಎನ್ನುವಂಥದ್ದು ದಿನೇ ದಿನೇ ಪ್ರತಿ ನಗರ ಪ್ರದೇಶದಲ್ಲೂ ಕಾಡ್ತಾ ಇದೆ. ಒಂದು ಕಡೆ BWSSB ಕಾವೇರಿ ನೀರನ್ನು ಪೂರೈಕೆ ಮಾಡ್ತಾ ಇದೆ, BBMP ಕೂಡ ಬೋರ್ವೆಲ್ ನೀರುಗಳನ್ನು ಪೂರೈಕೆ ಮಾಡ್ತಾ ಇದೆ. ಈಗಿದ್ದು ಜನಸಾಮಾನ್ಯರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ನೀರಿಲ್ಲ, ವಾರ್ಡ್ಗಳಲ್ಲಿ ಮನೆ ಮನೆಗೂ ಕೂಡ ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಎನ್ನುವಂಥ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬರ್ತದೆ. ಸರ್ಕಾರದ ವಿರುದ್ಧವಾಗೂ ಕೂಡ ಆಕ್ರೋಶವನ್ನು ಹೊರಗಾಕುವಂತಹ ಕೆಲಸವನ್ನ ಸಾರ್ವಜನಿಕರು ಮಾಡ್ತಿರುವಂತದ್ದು. ಹೀಗಾಗಿ ನೀರಿನ ಸಮಸ್ಯೆ ಎಲ್ಲೆಲ್ಲಿ ಕಾಡ್ತಾ ಇದ್ದು ಸಾರ್ವಜನಿಕರು ಸಾಮಾನ್ಯವಾಗಿ ಖಾಸಗಿ ಟ್ಯಾಂಕರ್ಗಳ ಮೊರೆ ಹೋಗ್ತಾರೆ, ವಾಟರ್ ಟ್ಯಾಂಕರ್ಗಳ ಮೊರೆ ಹೋಗ್ತಾರೆ.
ಸದ್ಯ ವಾಟರ್ ಟ್ಯಾಂಕ್ಗಳ ಮರೆ ಹೋಗಿರುವಂತದ್ದನ್ನೇ ಮನಗಂಡಿರುವಂತಹ ಟ್ಯಾಂಕರ್ ಮಾಲೀಕರು ಪ್ರತಿ ಒಂದು ಟ್ಯಾಂಕರ್ ಮೇಲೆ 500 ರೂಪಾಯಿ ಇರುವಂತಹ ಬೆಲೆಯನ್ನ 2,000-3,000 ರೂಪಾಯಿ ಮಾಡಿರುವಂತದ್ದು, 1,000 ರೂಪಾಯಿ ಇರುವಂತಹ ಬೆಲೆಯನ್ನ 2,000-3,000-4,000 ಮಾಡಿರುವಂತದ್ದು, ಅದೇ 2,000 ಬೆಲೆ ಇರುವಂತಹ ಟ್ಯಾಂಕರ್ ನೀರನ್ನ 4,000-5,000-6,000 ಕೂಡ ಮಾಡಿರುವಂತದ್ದು. ಈ ರೀತಿಯಾದಂತ ಒಂದು ಹಣ ದುಪ್ಪಟ್ಟು ಹಣವನ್ನ ಪೀಕುವಂತ ಕೆಲಸ, ಜನಸಾಮಾನ್ಯರ ಮೇಲೆ ಹೊರೆ ಆಗುವಂತ ಕೆಲಸ ಟ್ಯಾಂಕರ್ ಮಾಲೀಕರು ಮಾಡ್ತಿದ್ದಾರೆ. ಇದೇ ಕಾರಣಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ಟ್ಯಾಂಕರ್ ಮಾಲೀಕರ ಒಂದು ದಂಧೆ ವಿರುದ್ಧವಾಗಿ ಸಾಕಷ್ಟು ಸುದ್ದಿ ಕೂಡ ಆಗ್ತಾ ಇದೆ. ಇದನ್ನ ಮನಗಂಡಿರುವಂತಹ ಸರ್ಕಾರ ಸೇರಿದಂತೆ DCM DK ಶಿವಕುಮಾರ್ ಅವರು ಕೂಡ ನಿನ್ನೆ ಟ್ವಿಟ್ಟರ್ ನ ಮಾಡ್ತಾರೆ. ಈ ಖಾಸಗಿ ವಾಟರ್ ಟ್ಯಾಂಕ್ಗಳ ವಿಚಾರವಾಗಿ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಬೇಕಾದ ನಿರ್ಧಾರವನ್ನ ಸರ್ಕಾರ ಮಾಡ್ತಾ ಇದೆ ಎನ್ನುವಂತಲೂ ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಸದ್ಯ ಇವತ್ತು BBMP ಕಚೇರಿಯಲ್ಲಿ ಸಭೆಯನ್ನು ಹಮ್ಮಿಕೊಂಡಿರುವಂತದ್ದು, ಇನ್ನೇನು ಕೆಲವೇ ಕ್ಷಣದಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಸಭೆ ಆದ ಬಳಿಕ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ, BBMP ಕಮಿಷನರ್ ಭಾಗಿಯಾಗ್ತಾರೆ, BWSSB ಇಂದ ಅಧಿಕಾರಿಗಳು ಭಾಗಿಯಾಗ್ತಾರೆ, ಸೇರಿದಂತೆ ಈ ಸಂಬಂಧಪಟ್ಟಾಗೆ ಎಲ್ಲಾ ರೀತಿಯಂತಹ ಅಧಿಕಾರಿಗಳಿಗೂ ಭಾಗಿಯಾಗಿ ಇವತ್ತು ವಾಟರ್ ಟ್ಯಾಂಕ್ ವಿಚಾರವಾಗಿ ಏನು ಆರೋಪ ಕೇಳಿ ಬರ್ತಾ ಇದೆ. ಆರೋಪ ತಕ್ಕನಾಗೆ ಸಭೆಯನ್ನ ಮಾಡಿ ಖಾಸಗಿ ವಾಟರ್ ಟ್ಯಾಂಕ್ಗಳನ್ನ ಸರ್ಕಾರದ ಸುಪರ್ದಿಗೆ ತಗೊಂಬೇಕು ಎನ್ನುವಂತ ಸಭೆಯನ್ನು ಆಯೋಜನೆ ಮಾಡಿದ್ದು, ಅಂತಿಮವಾಗಿ ಏನೆಲ್ಲ ನಿರ್ಧಾರವಾಗುತ್ತೆ, ಅಂತಿಮವಾಗಿ ಒಂದು ಟ್ಯಾಂಕರ್ ಬೆಲೆ ಎಷ್ಟು ನಿಗದಿ ಮಾಡಬೇಕು, ಎಷ್ಟು ಬೆಲೆ ಇದ್ರೆ ಸೂಕ್ತ ಜನರಿಗೆ ಸಹಕಾರಿಯಾಗುತ್ತೆ ಎನ್ನುವಂತ ಅಂತಿಮವಾಗಿ ಇವತ್ತು DK ಶಿವಕುಮಾರ್ ಅವರೇ ಸುದ್ದಿಗೋಷ್ಠಿ ಬಳಿಕ ಅಂತಿಮವಾದಂತಹ ಮಾಹಿತಿ ಕೊಡುವಂತ ಕೆಲಸ ಮಾಡ್ತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕುರಿತಂತೆ ಒಂದ್ ಕಡೆಯಲ್ಲಿ FSL ನವರು ಇಷ್ಟು ದಿವಸ ವರದಿಯನ್ನ ಸಿದ್ಧಪಡಿಸಿದ್ರು, ಆ ರಿಪೋರ್ಟ್ ಕೂಡ ರೆಡಿ ಆಗಿದೆ. ಹಾಗೇನೆ FSL ತಜ್ಞ ಪಣೀಂದ್ರ ಅವರ ಜೊತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರನ್ನ ಮಾತನಾಡಿಸಿದ್ದಾರೆ. ಈ ವೇಳೆ ಪಣೀಂದ್ರ ಅವರು ಏನ್ ಹೇಳಿದ್ರು ಬನ್ನಿ ನೋಡೋಣ. ವಿಧಾನಸೌಧದಲ್ಲಿ ಒಂದು ಕೂಗು ಕೇಳಿ ಬಂದಿತ್ತು. ಆ ಕೂಗು, ಆ ಘೋಷಣೆ ಏನಿತ್ತು, ಇಡೀ ದೇಶಾದ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನು ಕೂಡ ಮೂಡಿಸಿತ್ತು. ಪ್ರತಿಪಕ್ಷಗಳು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಂತಹ ಒಂದು ಘೋಷಣೆ ಅದು. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಕೂಗೇನಿತ್ತು, ಆ ಕೂಗಿನ ಅನ್ವಯ ಈಗಾಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ FSLಗೂ ಕೂಡ ವರದಿಯನ್ನು ಸರ್ಕಾರ ಈಗಾಗಲೇ ಕೇಳಿರುವಂಥದ್ದು. ಆದರೆ ಖಾಸಗಿ ಲ್ಯಾಬ್ ಒಂದು ನೀಡಿರುವಂತಹ ಒಂದು ವರದಿ ಏನಿದೆ, ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಿರುವಂಥದ್ದು. ಆ ಖಾಸಗಿ ಲ್ಯಾಬ್ ನೀಡಿರುವಂತಹ ವರದಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಕೂಗು ಕೇಳಿ ಬಂದಿದೆ ಅನ್ನೋ ಒಂದು ಸ್ಪಷ್ಟವಾಗಿ ಮೆನ್ಷನ್ ಅನ್ನು ಕೂಡ ಮಾಡಿರುವಂಥದ್ದು. ಹೀಗಾಗಿ ಆ ಒಂದು ವರದಿಯನ್ನು ನೀಡಿರುವಂತಹ ಫೋರೆನ್ಸಿಕ್ ತಜ್ಞ ಫಣೀಂದ್ರ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ನೀವು ಕೊಟ್ಟಿರುವಂತಹ ಒಂದು ವರದಿ ಏನಿದೆ, ಅದು ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿರುವಂಥದ್ದು. BJP ಸಹ ಒಂದು X ನಲ್ಲಿ ಟ್ವೀಟ್ ಅನ್ನು ಕೂಡ ಮಾಡಿಕೊಂಡಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್, BJP ಟ್ವೀಟ್ ಮಾಡಿರೋ ವಿಚಾರ ನನಗೆ ಪರ್ಸ್ನಲ್ ಆಗಿ ಗೊತ್ತಿಲ್ಲ, ನಾನು ನಿಮ್ಮ ತಾನೇ ಕೇಳ್ಪಟ್ಟಿದ್ದೀನಿ ಅದ್ರ ಬಗ್ಗೆ. ಬಟ್ ನಾನು ರಿಪೋರ್ಟ್ನ ಸಬ್ಮಿಟ್ ಮಾಡಿರೋದು ನಿಜ. ಸರ್, ವರದಿನ ಈಗ ಯಾವುದೇ ಒಂದು ವರದಿಯನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ನೀವು ಕೆಲವೊಂದು ಆಯಾಮದಲ್ಲಿ ಆ ವರದಿಯನ್ನು ನೀಡಿರ್ತೀರ, ಕೆಲವೊಂದು ಸ್ಯಾಂಪಲ್ಸ್ಗಳನ್ನು ಕೂಡ ಪಡ್ಕೊಂಡಿರ್ತೀರ, ಒಂದು ಖಾಸಗಿ ವಾಹಿನಿಯ ಒಂದು ಸ್ಯಾಂಪಲನ್ನು ಕೂಡ ಪಡ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟಿದ್ವಿ. ಅದ್ರ ಬಗ್ಗೆ ಹೇಳೋದಾದ್ರೆ ಯಾವ ಒಂದು ಹಂತದಲ್ಲಿ ಅಂತಂದರೆ ಕೂಗೇನು ಕೂಗ್ತಾರಲ್ಲ ಆ ಸಂದರ್ಭದಲ್ಲಿ ಯಾವ ಸೆಕೆಂಡ್ಸಲ್ಲಿ ಯಾವ ಗಳಿಗೆಯಲ್ಲಿ ಈ ಒಂದು ಕೂಗು ಕೇಳಿ ಬಂದಿದೆ ಅಂತ? ಸರ್, ನಾವು ಪರೀಕ್ಷೆ ಮಾಡಿರುವಂಥ ಕ್ಲಿಪ್ಪಿಂಗ್ ಏನಿದೆ ಅದು ಒಂದು ಮೀಡಿಯಾ ಚಾನಲ್ನ ಒಬ್ಬ ರಿಪೋರ್ಟರು ನಾಜಿರ್ ಸಾಬ್ ರವರ ಬಳಿ ಹೋಗಿ ಪ್ರಶ್ನೆ ಮಾಡಬೇಕಾದಾಗ ಕೇಳಿಬಂದಿರುವಂಥ ಒಂದು ಕೂಗು ಆಗಿರುತ್ತೆ. ನಾವು ರಿಪೋರ್ಟಲ್ಲಿ ಕನ್ಸಿಡರ್ ಮಾಡಿರೋ ಕ್ಲಿಪ್ಪಿಂಗ್ ಏನಿದೆ ಅದರ 6ನೇ ಅಥವಾ 7ನೇ ಸೆಕೆಂಡಿನ ಒಂದು ಹಂತದಲ್ಲಿ ಒಂದು ಕೂಗು ಕೇಳಿಬರುತ್ತೆ, 9ನೇ ಸೆಕೆಂಡಲ್ಲಿ ಇನ್ನೊಂದು ಕೂಗು ಕೇಳಿಬರುತ್ತೆ. ರಿಪೋರ್ಟ್ ಕನ್ಕ್ಲೂಷನ್ ಪ್ರಕಾರ 6 ಅಥವಾ 7 ಆ ಒಂದು ಹಂತದಲ್ಲಿ ಏನು ಕೂಗಿದ್ದಾರೆ ಅದು ನಾಜಿರ್ ಸಾಬ್ ಅಂತ ಕ್ಲಿಯರಾಗಿ ಕೇಳಿಸ್ತದೆ. ಹಾವೆವರ್ ಸೆಕೆಂಡ್ ಟೈಮ್ ಏನೋ ಅವರು ಕೂಗಲಾಗಿದೆ ಅದು ಈಸ್ ಲೈಕ್ಲಿ ಟು ಬಿ ಪಾಕಿಸ್ತಾನ್ ಅಂತ ನಾವು ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸರ್, ಈಗ ನೀವು ನೀಡಿರುವಂತಹ ವರದಿಯ ಅನ್ವಯ ಈಗ ಗೃಹ ಸಚಿವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ನಾವು ಆ ಒಂದು ಖಾಸಗಿ ಲ್ಯಾಬ್ನ ಒಂದು ವರದಿ ಏನಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ, ಅದರ ಅವರಿಂದ ವಿವರಣೆಯನ್ನು ಕೇಳ್ತೀವಿ ಅಂತ. ನೀವು ವಿವರಣೆ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ? ಸರ್, ಯಾವುದೇ ಒಂದು ರಿಪೋರ್ಟ್ ನಾವು ಕೊಡಬೇಕಾದ್ರೆ ವಿವರಣೆ ಕೊಡೋದಕ್ಕೆ ತಯಾರಾಗಿದ್ದೇ ನಾವು ರಿಪೋರ್ಟ್ ನಾವು ಕೊಡೋದು. ದಟ್ ಈಸ್ ವಾಟ್ ಇಸ್ ಮೆಂಟ್ ಬೈ ಫೋರೆನ್ಸಿಕ್ಸ್. ಸುಮ್ಮನೆ ಲ್ಯಾಬಲ್ಲಿ ಕುತ್ಕೊಂಡ್ಬಿಟ್ಟು ರಿಪೋರ್ಟ್ ಇಶ್ಯೂ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ವಿ ಆರ್ ನಾಟ್ ಆ್ಯಕ್ಟಿಂಗ್ ಆ್ಯಸ್ ಅ ಟೆಕ್ನಿಷಿಯನ್ಸ್. ಓಕೆ, ಇದು ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಅಂತ ಕರಿಬೇಕಾದ್ರೆ ವಿ ಆರ್ ಆನ್ಸರೇಬಲ್ ಟು ಎನಿ ಆಫ್ ದ ಜುಡಿಷಿಯಲ್ ಕ್ವಾಸಿ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ಗೆ ವಿ ಆರ್ ಆನ್ಸರೇಬಲ್ ಫಾರ್ ದಟ್. ಯಾರು ಈ ಒಂದು ವಿಚಾರದ ಬಗ್ಗೆ ಏನೇ ಪ್ರಶ್ನೆ ಮಾಡಲಾಗಿದ್ದು ಕೂಡ ನಾನು ಐ ಆಮ್ ಆನ್ಸರೇಬಲ್ ಟು ದೆಮ್, ಐ ವಿಲ್ ಆನ್ಸರ್ ಟು ದೆಮ್. ಸರ್, ಯಾವುದೇ ಒಂದು ವರದಿಯನ್ನು ಕೊಡಬೇಕಾದ್ರೆ ಇಂತಿಷ್ಟು ದಿನಗಳ ಕಾಲ ಪರಿಶೀಲನೆಯನ್ನು ಕೂಡ ನಡೆಸಬೇಕಾಗುತ್ತೆ, ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ತುಂಬ ಇನ್ಡೆಪ್ತ್ ಹೋಗಬೇಕಾಗುತ್ತೆ. ನೀವು ಎಷ್ಟು ದಿನ ತೊಗೊಂಡ್ರಿ ಈ ಒಂದು ಕೆಲವೇ ಕೆಲವು ದಿನಗಳಾಯಿತು ಘೋಷಣೆ ಕೂಗಿ ಅದಾದಮೇಲೆ ಪ್ರಕರಣ ಕೂಡ ದಾಖಲಾಗುತ್ತೆ, ನೀವು ಎಷ್ಟು ದಿನ ತೊಗೊಂಡ್ರಿ ಸರ್? ಸರ್, ಯಾವುದೇ ಒಂದು
ಇಂಥ ಕೇಸ್ಗಳಿಗೆ ಇಂಥದ್ದೇ ಟೈಮ್ ತೊಗೋಬೇಕು ಅನ್ನೋ ಯಾವ ಒಂದು ಮಾನದಂಡ ಕೂಡ ಇಲ್ಲೂ ಇರೋದಿಲ್ಲ. ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ದೇ ಆರ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸಾಮಿನೇಷನ್, ಒನ್ ಇಸ್ ಕ್ವಾಲಿಟೇಟಿವ್, ಒನ್ ಇಸ್ ಕ್ವಾಂಟಿಟೇಟಿವ್. ಸೊ ಕೆಲವು ಎಕ್ಸಾಮಿನೇಷನ್ನ ಕ್ವಾಲಿಟೇಟಿವ್ ಬೇಸಿಸ್ ಮೇಲೆ ಮಾಡ್ಕೊಂಡಿರ್ತಾರೆ, ಕೆಲವು ಎಕ್ಸಾಮಿನೇಷನ್ನ ಕ್ವಾಲಿಟೇಟಿವ್ ಬೇಸಿಸ್ ಮೇಲೆ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸ್ ಬೇಸಿಸ್, ನೇಚರ್ ಆಫ್ ಸ್ಯಾಂಪಲ್ ಟು ಸ್ಯಾಂಪಲ್ ಬೇಸಿಸ್ ಮೇಲೆ ಕೂಡ ಇರ್ತೀವಿ, ವಿವರಿಸ್ತಾ ಹೋಗ್ತೀವಿ ನಾವು. ಬಟ್ ಈ ಒಂದು ಎಕ್ಸಾಮಿನೇಷನಲ್ಲಿ ಕ್ವಾಂಟಿಟಿ ಇಸ್ ವೆರಿ ವೆರಿ ಲೋ. ಅಂದರೆ ಒಂದೇ ಒಂದು ವೀಡಿಯೋ ಕ್ಲಿಪ್ಪು, ಇಟ್ ಜಸ್ಟ್ ಡಿಸ್ಪ್ಯೂಟ್ ಆಫ್ ಅರೌಂಡ್ 5 seconds ಇನ್ ಮ್ಯಾಕ್ಸಿಮಮ್. ಅಂದರೆ 6-7 ಸೆಕೆಂಡಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, 9 ಸೆಕೆಂಡಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅದಷ್ಟೇ ಈ ಒಂದು ಎಂಟೈರ್ ಕಾಂಟ್ರವರ್ಸಿಗಿರುವಂಥ ಒಂದು ಕೇಂದ್ರ ಬಿಂದು. ಓಕೆ, ಅದನ್ನು ಎಕ್ಸಾಮಿನೇಷನ್ ಮಾಡಲಿಕ್ಕೆ ಐ ಹ್ಯಾವ್ ಆಲ್ರೆಡಿ ಟೇಕನ್ ಅರೌಂಡ್ 40-45 man-hours. ಸೊ ಅದನ್ನು ಇನ್ವೆಸ್ಟ್ ಮಾಡಿರ್ತೀವಿ ನಾವು, ಅದ್ರ ಪ್ರಕಾರ ನಾವೇನು ಟೆಕ್ನಿಕಲಿ ಇದನ್ನ ಪ್ರೊಸೆಸ್ ಮಾಡಬೇಕಿತ್ತು, ಏನು ಕೇಳಬೇಕಿತ್ತು ಎಲ್ಲ ಕೇಳಿಬಿಟ್ಟೇನೆ ಅದನ್ನು ನಾವು ರಿಪೋರ್ಟ್ ಅಂತ ಕನ್ಕ್ಲೂಡ್ ಮಾಡಿರೋದು. ಸರಿ, ಒಂದು ಖಾಸಗಿ ವಾಹಿನಿಗೆ ಒಂದು ಆಡಿಯೋ ಅಂತ ಹೇಳಿದ್ರೆ, ಬಟ್ ಬೇರೆ ಬೇರೆ ವಾಹಿನಿಗಳಲ್ಲೂ ಕೂಡ, ಅಂದರೆ ಬೇರೆ ಬೇರೆ ಆ್ಯಂಗಲ್ನಲ್ಲಿ ತೆಗೆದಿರುವಂತಹ ವಿಷಲ್ಸ್ಗಳು ಕೂಡ ಇದೆ. ನಿಮಗೆ ಒಂದು ಕ್ಲಿಪ್ಪಿಂಗ್ ಕೂಡ ಸಿಕ್ಕಿದೆ ಅಂತ ಹೇಳಿದರೆ, ಈಗ ಸರ್ಕಾರದ ವತಿಯಿಂದ ಏನಾದರೂ ನಿಮಗೆ, ಮತ್ತು ಈಗಾಗಲೇ ಗೌರ್ಮೆಂಟಿಂದ FSLಗೂ ವರದಿಯನ್ನು ಕೇಳಲಾಗಿದೆ, ಆದರೆ ನಿಮಗೆ ಏನಾದರೂ ಮತ್ತೆ ಬೇರೆ ಆಡಿಯೋವನ್ನು ಕೊಟ್ಟು ಬೇರೆ ಯಾರಾದರೂ ಬಂದು ಈ ರೀತಿಯಾದಂಥ ವರದಿಯನ್ನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ತನಿಖೆ ನಡೆಸಿ ಅಥವಾ ವರದಿಯನ್ನು ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ರೆಡಿ ಇದ್ದೀರಾ ನೀವು ಅಂತ? ಸರ್, ಆ ಬೇರೆ ಆಡಿಯೋ ಕೊಡಬೇಕು ಅಂತ ಕೇಳಿದ್ರೆ ದಟ್ ಮಸ್ಟ್ ಓನ್ಲಿ ಬಿ ದ ಸೋರ್ಸ್ ಆಡಿಯೋ ರೈಟ್ ನೌ. ಬಿಕಾಸ್ ಇವಾಗ ಏನು ರಿಪೋರ್ಟ್ ಮಾಡಿದ್ದೀವಿ ಅದರ ಒಂದು ಕಾಪಿ ಬೇಸಿಸ್ ಮೇಲೆ ನಾವು ಆಡಿ ರಿಪೋರ್ಟ್ ಮಾಡಿದ್ದೀವಿ. ಇನ್ ಏನೇ ಎಕ್ಸಾಮಿನೇಷನ್ ಇದ್ದರೂ ಕೂಡ ಇಫ್ ದೇರ್ ಇಸ್ ಎನಿಥಿಂಗ್ ಪೆಂಡಿಂಗ್, ದಟ್ ಪೆಂಡಿಂಗ್ ಈಸ್ ಓನ್ಲಿ ಆನ್ ದ ಒರಿಜಿನಲ್ ಸೋರ್ಸ್ ಆಡಿಯೋ ವಿಚ್ ಕ್ಯಾನ್ ಬಿ ಪ್ರೊಕ್ಯೂರ್ಡ್ ಆ್ಯಂಡ್ ಸಬ್ಮಿಟೆಡ್ ಫಾರ್ ಫರ್ದರ್ ಎಕ್ಸಾಮಿನೇಷನ್ ವಿಚ್ ವಿ ಕ್ಯಾನ್ ಡೂ ದ ರೀ ಎಕ್ಸಾಮಿನೇಷನ್ ಆಫ್ ದಟ್. ಇದಾಗಿತ್ತು ಫಣೀಂದ್ರ ಅವರ ಮಾತು. ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು, ನಾವು ಸಾಕಷ್ಟು ಕಾಲಾವಕಾಶವನ್ನು ತೆಗೆದುಕೊಂಡೇ ಈ ಒಂದು ಆಡಿಯೋವನ್ನು ಕೇಳಿಕೊಂಡು ಕಂಕ್ಲೂಷನ್ಗೆ ಬಂದಿರೋದು. ಸರ್ಕಾರ ಏನಾದರೂ ಇದರ ಬಗ್ಗೆ ವಿವರಣೆಯನ್ನು ಕೇಳಿದ್ರೆ ಖಂಡಿತವಾಗಲೂ ನಾವು ವಿವರಣೆಯನ್ನು ಕೊಟ್ಟೇ ಕೊಡ್ತೀವಿ ಅನ್ನೋ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಶಕ್ತಿಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಕೂಗಿದ ಆರೋಪಿಗಳನ್ನು ಇನ್ನೂ ಕೂಡ ಬಂಧಿಸಿಲ್ಲ. ಇವರನ್ನು ಬಂಧಿಸಬೇಕು ಅಂತೇಳಿ ಚಾಮರಾಜನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ರಾಷ್ಟ್ರ ಧ್ವಜವನ್ನು ಹಿಡ್ಕೊಂಡು ಬಿಜೆಪಿಯವರು ಪ್ರತಿಭಟನೆಯನ್ನು ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ. ಬನ್ನಿ ನೋಡೋಣ. ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದರ ಒಂದು ಒರಿಜಿನಲ್ FSL ರಿಪೋರ್ಟನ್ನು ಇಂದು ಬಿಜೆಪಿ ಬಿಡುಗಡೆ ಮಾಡಿದೆ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಹೇಳಿದರು. ಚಾಮರಾಜನಗರದಲ್ಲಿ ಅವರು ಮಾಧ್ಯಮದವರೊಟ್ಟಿಗೆ ಇಂದು ಮಾತನಾಡಿ, ಬಿಜೆಪಿ ವತಿಯಿಂದಲೇ ನಾವು ತನಿಖೆಯನ್ನು ನಡೆಸಿ ಒಂದು ಒರಿಜಿನಲ್ FSL ರಿಪೋರ್ಟನ್ನು ಮಾಡಿದ್ದೇವೆ, ಅದು ನಕಲಿ ಅಂತ ಸಿದ್ದರಾಮಯ್ಯವರು ಹೇಳ್ತಾ ಇದ್ದಾರೆ. ಅವರು ಏನೋ ಸ್ಥಳದಲ್ಲಿ ಇದ್ದರ ಅಥವಾ ಅವರು FSLನ ಒಂದು ತಜ್ಞರ ಅಂತ ಅವರು ಕಿಡಿಕಾರದ್ರು. ನಾವು ನಿಜ ಅಂತ ಒಂದು FSL ರಿಪೋರ್ಟನ್ನು ಕೊಟ್ಟಿದ್ದೇವೆ, ಅವರು ಕೂಡ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು. ಈಗಾಗಲೇ ನಾವು ವಿಧಾನಸೌಧದ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟು ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೇವೆ. ಕೂಡಲೇ ಕಾಂಗ್ರೆಸ್ ಸರ್ಕಾರ ತನ್ನ FSL ರಿಪೋರ್ಟನ್ನು ವರದಿಯನ್ನು ಬಹಿರಂಗಗೊಳಿಸಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವ ಆರೋಪಿಗಳ ವಿರುದ್ಧ ಸೂಕ್ತ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದರು. ಜೊತೆಗೆ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾರ ಅಥವಾ ಇಲ್ವ ಎಂಬುವ ಒಂದು ವರದಿ ಬಹಿರಂಗಗೊಳ್ಳಬೇಕು. ಅವರು ಸುಳ್ಳು ಅಂತಾದರೂ ಸರಿ ಅಥವಾ ನಿಜ ಅಂತಾದರೂ ಸರಿ, ಸರ್ಕಾರ ಯಾವ ವರದಿಯನ್ನು ಸಿದ್ಧಪಡಿಸಿ ಆ ವರದಿಯನ್ನು ಕೂಡಲೇ ಬಹಿರಂಗಪಡಿಸಬೇಕು. ಆದರೆ ನಾವು ಈಗಾಗಲೇ ಒರಿಜಿನಲ್ ಆದಂಥ ಒಂದು FSL ರಿಪೋರ್ಟನ್ನು ಜಗತ್ತಿಗೆ ತೋರಿಸಿದ್ದು ಅವರು ಕೂಗಿರುವುದು ನಿಜ ಅಂತ ಅವರು ಸಮರ್ಥನೆ ಮಾಡಿಕೊಂಡರು. ಇನ್ನೂ ಇದಾದ ಬಳಿಕ ಪಾಕಿಸ್ತಾನ ಜಿಂದಾಬಾದ್ ಎಂಬ ಕೂಗಿರುವವರ ವಿರುದ್ಧ ಹಾಗೂ ಕೂಡಲೇ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಂತ ಒತ್ತಾಯಿಸಿ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಇಂದು ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯಲ್ಲಿ ತಿರಂಗ ಯಾತ್ರೆಯನ್ನು ನಡೆಸಿದರು. ಭಾರತದ ಧ್ವಜಗಳನ್ನು ಹಿಡಿದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಕೂಡಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು, ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದರು. ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಹಾಗೂ ದೇಶ ವಿಭಜನೆ ಹೇಳಿಕೆ ಕೊಟ್ಟಿದ್ದಂತಹ DK ಸುರೇಶ್ ಹಾಗೂ ನೂತನವಾಗಿ ಆಯ್ಕೆಯಾದಂತಹ ರಾಜ್ಯಸಭಾ ಸದಸ್ಯ ನಾಸೀರ್ ಹುಸೇನ್ ಅವರ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ವಿರುದ್ಧ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆಯನ್ನು ನಡೆಸಿತು. ಸುರೇಂದ್ರ, ಜೀ ಕನ್ನಡ ನ್ಯೂಸ್, ಚಾಮರಾಜನಗರ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥ ಮಠ. ಹಾಗೆಯೇ ಈ ಮಠದ ಕಮಿಟಿಯವರು ಭಕ್ತರ ನಡುವೆ ವಾಗ್ವಾದ ನಡೆದು ಹೋಗಿದೆ. ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗುವುದಾದರೆ ಶಿವರಾತ್ರಿ ಉತ್ಸವ ಆಚರಣೆ ಹಾಗೆಯೇ ಲೆಕ್ಕಪತ್ರದಲ್ಲಿ ಕೆಲವೊಂದಿಷ್ಟು ದೋಷಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ವಾಗ್ವಾದಕ್ಕೆ ಮಠ ಸಾಕ್ಷಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ. ಬನ್ನಿ ನೋಡೋಣ.
ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಾದ್ಯಂತ ಪ್ರಮುಖ ಬೆಳವಣಿಗೆ ಆಗಿವೆ. ಹುಬ್ಬಳ್ಳಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೇ ಸರ್ವ ಧರ್ಮಗಳ ಸಮನ್ವಯ ಕೇಂದ್ರ, ಎಲ್ಲ ಧರ್ಮೀಯರ ನಡೆದುಕೊಳ್ತಕ್ಕಂಥ ಏಕೈಕ ಕೇಂದ್ರ ಅಂದರೆ ಸಿದ್ಧಾರೂಢ ಮಠ. ಈ ಸಿದ್ಧಾರೂಢ ಮಠ ತನ್ನದೇ ಆದ ಇತಿಹಾಸ ಪರಂಪರೆ ಹೊಂದಿದೆ. ಆದರೆ ಇಂತಹ ಮಠದಲ್ಲಿ ಈಗ ಭ್ರಷ್ಟಾಚಾರದ ವಾಸನೆ ಬರ್ತದೆ. ಹಿಂದೆ ಶಿವರಾತ್ರಿ ಕಾರ್ಯಕ್ರಮ ಮತ್ತು ಮಠದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ, ಸರಿಯಾದ ಲೆಕ್ಕಪತ್ರಗಳನ್ನು ಇಟ್ಟಿಲ್ಲ ಎಂಬುದು ಭಕ್ತರ ಆರೋಪವಾಗಿದೆ. ಭಕ್ತರು ಈ ಲೆಕ್ಕಪತ್ರ ಕೊಡಬೇಕು ಅಂತೇಳಿ ಟ್ರಸ್ಟಿಗಳ ಪದಾಧಿಕಾರಿಗಳಲ್ಲಿ ಒಂದು ಒತ್ತಾಯ ಮಾಡಿದ್ದಾರೆ. ಆದರೆ ಕಳೆದ 3 ತಿಂಗಳಿಂದ ಶೀತಲ ಸಮರ ಭಕ್ತಾದಿಗಳು ಮತ್ತು ಮಠದ ಟ್ರಸ್ಟ್ಗಳ ಮುಂದೆ ಇರ್ತಕ್ಕಂಥದ್ದು, ಈಗ ಅದು ಬಹಿರಂಗಗೊಂಡಿದೆ. ನಿನ್ನೆ ರಾತ್ರಿವರೆಗೂ ಒಂದು ಸಭೆಯಾಗಿದೆ. ನಮಗೆ ಯಾವುದೇ ಕಾರಣಕ್ಕೂ ಸಹ ಅಲ್ಲಿ ಆ ಮಠದಲ್ಲಿ ಏನು ಖರ್ಚು ವೆಚ್ಚಾಗಿದೆ ಅದರ ಬಗ್ಗೆ ಸಂಪೂರ್ಣ ವರದಿ ಬೇಕು ಅಂತೇಳಿ ಭಕ್ತರು ಪಟ್ಟಿದ್ದಾರೆ. ಇದಕ್ಕೆ ಟ್ರಸ್ಟಿಗಳು ಸರಿಯಾದ ಮಾಹಿತಿಯನ್ನು ಕೊಡ್ತಿಲ್ಲ. ಆದ್ದರಿಂದ ಇವತ್ತು ಕೂಡ ಮಠದ ಟ್ರಸ್ಟ್ಗಳು ಮತ್ತು ಭಕ್ತರ ಮಧ್ಯೆ ಒಂದು ಸಭೆ ಆಗಬೇಕಿದ್ದು ಸಭೆ ಆಗಿಲ್ಲ. ನಾವು ಟ್ರಸ್ಟ್ಗಳು ಹೇಳ್ತಾರೆ, ನಾವು ಎಲ್ಲ ರೀತಿಯಿಂದ ಪಾರದರ್ಶಕವಾಗಿ ಆಡಳಿತ ಮಾಡಿದ್ದೇವೆ, ಪಾರದರ್ಶಕವಾಗಿ ಲೆಕ್ಕಪತ್ರ ಇಟ್ಟಿದ್ದೇವೆ, ಎಲ್ಲವನ್ನೂ ಕೊಡ್ತೇವೆ. ಆದರೆ ಅದಕ್ಕೆ ತಾಳ್ಮೆಯಿಂದ ಭಕ್ತರು ತೆಗೆದುಕೊಳ್ಬೇಕು, ಯಾಕಂದರೆ ಎಲ್ಲವನ್ನ ಏಕಾಏಕಿ ಕೊಡಲಿಕ್ಕೆ ಆಗೋದಿಲ್ಲ, ನಮಗೆ ಸಮಯಾವಕಾಶ ಬೇಕಾಗ್ತದೆ. ಸಾಕಷ್ಟು ದೊಡ್ಡ ಮಠ, ದೊಡ್ಡ ವ್ಯವಹಾರ, ಅದರಿಂದ ನಮಗೆ ಟೈಮ್ ಕೊಡಿ ಅಂತ ಹೇಳಿ ಟ್ರಸ್ಟ್ಗಳು ಒತ್ತಾಯ ಮಾಡಿದರೆ, ಇದಕ್ಕೆ ಭಕ್ತರು ಸಾಕಷ್ಟು ಸಮಯ ಈಗಾಗಲೇ ಕೊಟ್ಟಾಗಿದೆ, ಕಾಲಾವಕಾಶ ಕೊಟ್ಟಿದೆ, ಎಲ್ಲೊಂದು ಕಡೆ ತಮ್ಮ ಭ್ರಷ್ಟಾಚಾರವನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿ ಸಮಯವನ್ನು ವ್ಯಯ ಮಾಡಲಾಗ್ತದೆ ಎಂಬ ಆರೋಪ ಇದೆ. ಅದು ಇಂಥದ್ದು ದೊಡ್ಡ ಮಠ, ಹಿಂದೂ ಮುಸ್ಲಿಂ ಸೇರಿದಂತೆ ಅನೇಕ ಬೇರೆ ಬೇರೆ ಧರ್ಮಗಳ ಜನಾಂಗದವರು ನಡ್ಕೋತಾರೆ, ತನ್ನದಂಥ ಘನತೆ ಇರತಕ್ಕಂಥ ಮಠಕ್ಕೆ ಈ ರೀತಿಯಾದ ಭ್ರಷ್ಟಾಚಾರದ ಕಳಂಕ ತೆಗೆದು ಬಹಳ ಖೇದನೀಯ ಅಂತ ಹೇಳ್ಬೋದು. ಈ ಉದ್ದಾಟ ಭ್ರಷ್ಟಾಚಾರದ ಆರೋಪ ಎಲ್ಲಿಗೆ ಹೋಗ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ವಿಜಯಕುಮಾರ್ ಜೊತೆ ಕಲ್ಮೀಶ್ ಮಂಡ್ಯ, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ಈ ನಡುವೆ ಕೆರೆಯ ನೀರನ್ನ ಕೆಲವೊಂದಿಷ್ಟು ಕಿಡಿಗೇಡಿಗಳು ಪೋಲ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಧಾರವಾಡ ಜಿಲ್ಲೆಯ ಅಳ್ನಾವರದ ಇಂದಿರಮ್ಮನ ಕೆರೆ, ಈ ಕೆರೆಯ ಗೇಟನ್ನು ಓಪನ್ ಮಾಡಿಬಿಟ್ಟಿದ್ದಾರೆ, ಹೀಗಾಗಿ ನೀರೆಲ್ಲ ಹೊರಗಡೆ ಹರಿದುಕೊಂಡು ಹೋಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಧಾರವಾಡದ ಪ್ರತಿನಿಧಿ ವಿಠಲ್ ಕರಡಿಗುಟ್ಟ, ಬನ್ನಿ ನೋಡೋಣ. ಜಿಲ್ಲೆಯಲ್ಲಿ ಕೂಡ ಬರದ ಕಾರ್ಮೋಡ ಆವರಿಸುವಂತಹ ಬೆನ್ನಲ್ಲೇ ಕೂಡ ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹುಲಿಕೆರೆಯ ಇಂದಿರಮ್ಮನ ಕೆರೆಯಲ್ಲಿ ಸಾಕಷ್ಟು ನೀರು ಪೋಲಾಗಿರುವಂತಹ ಬೆನ್ನಲ್ಲೇ ಕೂಡ ಏನು ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು, ಏನು ಜಿಲ್ಲಾಧಿಕಾರಿಗಳ ಆದೇಶ ನೀರನ್ನ ಬಳಸಬೇಡಿ ಅನ್ನುವಂತ ಒಂದು ಆದೇಶ ಇದ್ರು ಕೂಡ ಆದೇಶವನ್ನ ಉಲ್ಲಂಘಿಸಿ ಈಗ ಕೆರೆಯ ನೀರನ್ನ ಯಾರೋ ಕಿಡಿಗೇಡಿಗಳು ಪೋಲು ಮಾಡಿರುವಂತಹ ಬೆನ್ನಲ್ಲೇ ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಅಕ್ಕಪಕ್ಕದ ಜಮೀನಿಗೆ ನೀರು ನುಗ್ಗಿ ಅಲ್ಲಿರುವ ಬೆಳೆಗಳನ್ನ ಹಾಳು ಮಾಡಿರುವಂಥದ್ದು, ಏನು ಅಕ್ಕಪಕ್ಕದ ಜಮೀನಲ್ಲಿರತಕ್ಕಂತ ರೈತರು ಕಬ್ಬು ಮತ್ತು ಮಾವು ಬೆಳೆಗಳನ್ನ ಏನು ಬೆಳೆದುಕೊಂಡು ಒಂದು ಜೀವನವನ್ನು ಮಾಡ್ತಿದ್ರು ಬರಗಾಲದ ಮಧ್ಯೆ ಕೂಡ ಈ ಜೀವನ ಸಾಗಿಸುವಂತ ಬೆನ್ನಲ್ಲಿ ಕೂಡ ಕೆರೆಯ ನೀರನ್ನ ಇದೀಗ ಹರಿಬಿಡುವ ಮೂಲಕ ಒಂದು ಬೆಳೆಗಳಿಗೂ ಕೂಡ ಸಾಕಷ್ಟು ರೀತಿಯನ್ನ ಹಾಳು ಮಾಡಿರುವಂತದ್ದು ಕೂಡ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ. ಏಕಾಏಕಿ ಯಾರು ಇಲ್ಲದಂತ ಸಂದರ್ಭದಲ್ಲಿ ಕೂಡ ಏನು ಕೆರೆಗೆ ನುಗ್ಗಿರ್ತಕ್ಕಂತ ಕಿಡಿಗೇಡಿಗಳು ಕೆರೆಯ ನೀರನ್ನ ಕೂಡ ಒಂದು ಹಾಳು ಮಾಡಿರುವಂತದ್ದು, ಕುಡಿಯಲು ನೀರಿಲ್ಲದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಬರದ ಛಾಯೆ ಆವರಿಸಿರುವಂತಹ ಬೆನ್ನಲ್ಲೇ ಕೂಡ ಈ ರೀತಿ ನೀರು ಪೋಲು ಮಾಡಿರುವುದು ಕೂಡ ಅಲ್ಲಿನ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ, ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನುವುದನ್ನ ಪತ್ತೆ ಹಚ್ಚಿ ಕೂಡ ಆರೋಪಿಗಳ ಮೇಲೆ ಸೂಕ್ತ ರೀತಿಯ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂತ ಒಂದು ರೈತರ ಆಗ್ರಹವನ್ನ ಮಾಡಿರುವಂತದ್ದು. ಅದೇ ರೀತಿಯಾಗಿ ಕೂಡ ಈ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ನೀರು ಪೋಲಾಗದಂತೆ ತಡೆಯಬೇಕು ಅನ್ನುವಂಥದ್ದು ಕೂಡ ಇಲ್ಲಿನ ರೈತರ ಆಗ್ರಹವಾಗಿರುವಂಥದ್ದು. ಯಾಕಂತಂದ್ರೆ ಈಗಾಗಲೇ ಕೂಡ ಜಿಲ್ಲೆಯಲ್ಲಿ ಕೂಡ ಎಲ್ಲಾ 7 ತಾಲೂಕುಗಳಲ್ಲಿ ಕೂಡ ನೀರಿಗೆ ಕುಡಿಯುವ ನೀರಿಗಾಗಿ ಸಾಕಷ್ಟು ರೀತಿಯಲ್ಲಿ ಒಂದು ಬರದ ಛಾಯೆ ಆವರಿಸುವಂತ ಬೆನ್ನಲ್ಲಿ ಕುಡಿಯುವ ನೀರಿಗೆ ಸಾಕಷ್ಟು ಆಹಾರ ಎದುರಿಸುವಂತ ಬೆನ್ನಲ್ಲಿ ಕೂಡ ಕುಡಿಯಲು ಇಟ್ಟುಕೊಂಡಂತ ನೀರನ್ನ ಕೂಡ ಇದೀಗ ಕಿಡಿಗೇಡಿಗಳು ನೀರು ಪೋಲು ಮಾಡಿರುವುದು ಕೂಡ ಸಾಕಷ್ಟು ರೀತಿಯಲ್ಲಿ ಕೂಡ ಒಂದು ರೈತರ ಅಸಮಾಧಾನ ಮತ್ತು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈ ರೀತಿ ಆಗದಂತೆ ಕೂಡ ತಡೆದವರ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಸ್ಥಳೀಯರು ಆಗ್ರಹವನ್ನ ಮಾಡಿರುವಂತದ್ದು. ಧಾರವಾಡದಿಂದ ಅಬ್ದಲ್ ಕರಡಿ, ಊಟ ಈ ಕನ್ನಡ ನ್ಯೂಸ್. ಇದು ಈ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.